ಕೊರೋನಾ ಸಂಕಷ್ಟದ ಸಮಯದಲ್ಲಿ ಕೇಂದ್ರ ಸರ್ಕಾರ ಸಂಸತ್ ಕಟ್ಟಡ ಮರು ಅಭಿವೃದ್ಧಿಗೆ ಮುಂದಾಗಿರೋದು ಸರಿಯಲ್ಲ ಅಂತ ಕರ್ನಾಟಕ ಪ್ರಜಾ ಪಾರ್ಟಿ ಸಂಸ್ಥಾಪಕ ಬಿಶಿವಣ್ಣ ಜರ್ದಿದ್ದಾರೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂತಹ ಸಂಕಷ್ಟದ ಸಮಯದಲ್ಲಿ ಸಂಸತ್ ಕಟ್ಟಡದ ಅಭಿವೃದ್ಧಿಗೆ 20,000 ಕೋಟಿ ಖರ್ಚು ಮಾಡಲು ಮುಂದಾಗಿರೋ ಕ್ರಮವನ್ನ ಕೂಡಲೇ ಕೈಬಿಡಬೇಕು ಅಂತ ಒತ್ತಾಯಿಸಿದರು ನಮ್ಮ ದೇಶದ ದೇಶದ ಅಭಿವೃದ್ಧಿಗೆ ಟಂಕಕಣ ನಿಲ್ತಕ್ಕಂತ ಯುವ ಸಮುದಾಯ ಉದ್ಯೋಗಗಳನ್ನು ಕಳೆದುಕೊಂಡು ಇವತ್ತು ತುಂಬಾ ಸಂಕಷ್ಟದಲ್ಲಿ ಇದ್ದಾರೆ ಮೊದಲು ಆ ಯುವ ಸಮುದಾಯಗಳಿಗೆ ಉದ್ಯೋಗವನ್ನು ಕೊಡತಕ್ಕಂತ ಕೆಲಸವನ್ನು ಮಾಡಲಿ ಜೊತೆಗೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬಾದ ರೈತರ ಸಂಕಷ್ಟಕ್ಕೆ ದಾವಿಸಲಿ ಅಂತ ಹೇಳಿ ಇವತ್ತಿನ ದಿನ ನಾನು ಕೇಂದ್ರ ಸರ್ಕಾರವನ್ನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಬಿ ಶಿವಣ್ಣ ಸಂಸ್ಥಾಪಕರು ಕರ್ನಾಟಕ ಪ್ರಜಾ ಪಾರ್ಟಿ ಏನು ಸಾಂಕ್ರಾಮಿಕ ರೋಗ ಕೋವಿಡ್-19 ನ ವೈರಸ್ನಿಂದಾಗಿ ಇಡೀ ದೇಶವೇ ಸಂಕಷ್ಟದಲ್ಲಿ ಇರತಕ್ಕಂತ ಪರಿಸ್ಥಿತಿ ನಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂತ ವಿಚಾರ ಈ ಸಂದರ್ಭದಲ್ಲಿ ಕೋಟ್ಯಾಂತರ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಕಾರ್ಮಿಕರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅನ್ನದಾತರು ತಾವು ಬೆಳೆದಂತ ಬೆಳೆಗಳಿಗೆ ಬೆಳೆಗಳನ್ನು ಪಡೆದುಕೊಳ್ಳಲು ವ್ಯಾಪಾರಸ್ಥರು ಇಲ್ಲದೆ ಬೆಳೆದಂತ ಬೆಳೆಗಳನ್ನು ಜಮೀನುಗಳಲ್ಲಿ ಮಣ್ಣುಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಬಿಕ್ಕಟ್ಟಿನ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹ ಸಂಸತ್ ಕಟ್ಟಡದ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಗಾಗಿ ಸುಮಾರು 20,000 ಕೋಟಿ ರೂಪಾಯಿಗಳನ್ನು ವೆಚ್ಚವನ್ನು ಮಾಡೋದಕ್ಕೆ ಹೊರಟಿರತಕ್ಕಂಥದ್ದು ನಿಜಕ್ಕೂ ಸಹ ಹಾಸ್ಯಾಸ್ಪದ ಮತ್ತು ಬೇಜವಾಬ್ದಾರಿತನದ ನಡೆ ಮೊದಲು ಈ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬಾಗಿರತಕ್ಕಂತಹ ಅನ್ನದಾತರ ನೆರವಿಗೆ ಬರಬೇಕು ಅವರನ್ನು ಸಂಪೂರ್ಣ ಸಾಲವನ್ನು ಮನ್ನವನ್ನು ಮಾಡಬೇಕು ಬಡ್ಡಿ ರಹಿತವಾಗಿ ಸಾಲವನ್ನು ಕೊಡಬೇಕು ಆ ಒಂದು ದಿಕ್ಕಿನಲ್ಲಿ ಯೋಜನೆಯನ್ನು ಮಾಡಿದಂತ ಸರ್ಕಾರ ಏಕಾಏಕಿ ಸಂಸತ್ ಕಾಮಗಾರಿಯ ಅಭಿವೃದ್ಧಿ ಮಾಡಲು ಸುಮಾರು 20,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲು ಹೊರಟಿರತಕ್ಕಂತದ್ದು ನಿಜಕ್ಕೂ ಸಹ ಒಂದು ಬೇಜವಾಬ್ದಾರಿತನದ ನಡೆ ಹಾಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಈ ಒಂದು ಏನು ಸಂಸತ್ ಕಾಮಗಾರಿಯ ಅಭಿವೃದ್ಧಿಗಾಗಿ ವೆಚ್ಚ ಮಾಡಲು ಹೊರಟಿದೆ ಹಣವನ್ನು ಏನು ನಮ್ಮ ಸಂಕಷ್ಟ ಇರತಕ್ಕಂತ ಸಾಮಾನ್ಯ ಜನರ ಕಷ್ಟಕ್ಕೆ ನೆರವು ಕೊಡುವುದರ ಮೂಲಕ ಸ್ಪಂದಿಸತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ ಜೊತೆಗೆ ಒಂದು ವೇಳೆ ಏನು ಈ ಒಂದು ಕಾಮಗಾರಿ ಬೃಹತ್ ಪ್ರಮಾಣದ ಏನು ಮೊತ್ತದ ಕಾಮಗಾರಿಯನ್ನು ಮಾಡಬೇಕು ಅಂತ ಹೊರಟಿದೆ ಒಂದು ವೇಳೆ ಇದನ್ನು ಕೈಬಿಡದಿದ್ದ ಪಕ್ಷದಲ್ಲಿ ನಮ್ಮ ಕರ್ನಾಟಕ ಪ್ರಜಾ ಪಾರ್ಟಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಚರ್ಚೆಗಳನ್ನು ಮಾಡಿದ್ದೇವೆ ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಈ ಒಂದು ಏನು 20,000 ಕೋಟಿ ರೂಪಾಯಿಗಳ ಹಣವನ್ನು ವೆಚ್ಚ ಮಾಡಲು ಹೊರಟಿರ್ತಕ್ಕಂಥ ಏನು ಒಂದು ಯೋಜನೆ ಇದೆ ಅದನ್ನು ಕೈಬಿಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೇನೆ ಇವತ್ತು ಕೋವಿಡ್-19 ವೈರಸ್ನ ಬಿಕ್ಕಟ್ಟಿನಿಂದಾಗಿ ಇಡೀ ದೇಶವೇ ಸುಮಾರು 2 ತಿಂಗಳಿನಿಂದ ಲಾಕ್ಡೌನ್ ಆಗಿದ್ದು ಎಲ್ಲ ವರ್ಗದ ಜನರು ಸಹ ಕಷ್ಟದಲ್ಲಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ನೋಡಿದ್ದೇವೆ ನಾವು ಇವರು ಕೇಂದ್ರ ಸರ್ಕಾರದವರು ಹಿಂದೆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಘೋಷಣೆ ಮಾಡತಕ್ಕಂಥದ್ದು ಯಾವುದೇ ರೀತಿಯ ಸಾಮಾನ್ಯ ಜನರು ವಿದ್ಯುತ್ ಶುಲ್ಕವನ್ನು 2 ತಿಂಗಳು 3 ತಿಂಗಳು ಕಟ್ಟುವ ಹಾಗಿಲ್ಲ ಮತ್ತು ನೀರಿನ ಬಿಲ್ಲು ಇತರೆ ಸಣ್ಣಪುಟ್ಟ ಸೌಲಭ್ಯಗಳೇನಿದೆ ಅವೆಲ್ಲ ಸರ್ಕಾರಿ ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸೌಲತ್ತುಗಳು ನಿಮಗೆ ಎರಡರಿಂದ ಮೂರು ತಿಂಗಳು ಮುಂದುವರಿಯುತ್ತವೆ ಅಂತೇಳಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ಈಗ ನಮ್ಮ ನಾವು ನಮಗೆ ಸುಮಾರು 1-2 ತಿಂಗಳಿನಿಂದ ಹಲವಾರು ದೂರುಗಳು
ಚೆಸ್ಕಾಂನ ಡಿಪಾರ್ಟ್ಮೆಂಟ್ ಇಂದ ಬರ್ತಂಗ ದೂರುಗಳು ಬಂದಿದೆ ಏನಂತ ಅಂದ್ರೆ ಒಂದು ತಿಂಗಳಿನಲ್ಲಿ 900 ಚಿಲ್ಲರೆ ಬಂದಿರತಕ್ಕಂತ ಬಿಲ್ ಕಳೆದ ನಂತರ ಇನ್ನೊಂದು ತಿಂಗಳಲ್ಲಿ ಏಕಾಏಕ ಅದು 3000 ರೂಪಾಯಿಗಳಿಗೆ ಹೋಗತಕ್ಕಂತ ಕೆಲಸ ಆಗಿದೆ ಏನು ಸರ್ಕಾರ 2 ರಿಂದ 3 ತಿಂಗಳು ಗಡುವನ್ನ ಕೊಡ್ತೀವಿ ನೀವು ಆ ಬಿಲ್ನ ಪಾವತಿ ಮಾಡಬೇಕು ಅಂತ ಹೇಳಿದ್ರು ಅದೆಲ್ಲ ಉಸಿಯ ಭರವಸೆ ಅಂತ ಹೇಳಿ ಕಾಣ್ತಾ ಇದೆ ದಯಮಾಡಿ ಸರ್ಕಾರ ಏನು ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಿಗೆ ಈ ರೀತಿಯಾದಂತ ಸಾಮಾನ್ಯ ಜನರ ಮೇಲೆ ಹೊರೆಯಾಗತಕ್ಕಂತ ಒಂದು ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ನಿರ್ದೇಶನವನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾರೆ ಜೊತೆಗೆ